ಹೈದರಾಬಾದ್ನಿಂದ ಶಾಸಕರನ್ನ ಕರೆತರಲು ಇಲ್ಲಿ ಸಿದ್ದರಾಮಯ್ಯ ಅವರು ಗುಲಾಂ ನಬಿ ಆಜಾದ್ ಹೊರಟಿದ್ದಾರೆ. ಆದ್ರೆ ಇನ್ನೊಂದು ವಿಷಯ, ರಾಜಶೇಖರ್ ಪಾಟೀಲ್ ಬಿಜೆಪಿ ಅತ್ತ ವಾಲ್ತಾ ಇದ್ದಾರೆ ಅನ್ನುವಂತಹ ಬಹುದೊಡ್ಡ ವಿಷಯ ಕೇಳ್ಬರ್ತಾ ಇತ್ತು. ಬೆಂಗಳೂರಿನಲ್ಲಿರುವಂತಹ ಶಾಸಕ ರಾಜಶೇಖರ್ ಪಾಟೀಲ್ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರಿಗೆ ನನ್ ಮೇಲೆ ಲವ್ ಇರಬಹುದು, ಆದ್ರೆ ನನ್ಗೆ ಬಿಜೆಪಿ ಮೇಲೆ ಲವ್ ಇಲ್ಲ, ಹಾಗಾದ್ರೆ ನಾನು ಹೋಗೋದಿಲ್ಲ ಅನ್ನೋದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನನ್ನ ಮೊಬೈಲ್ನ ಕೊಡ್ತೀನಿ ನಿಮ್ ಕೈಗೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಕರೆ ಮಾಡಿದ್ದಾರಾ, ನಾನು ಅವ್ರ ಜೊತೆಗೆ ಮಾತನಾಡಿದ್ದೀನಾ ಇಲ್ವಾ ಎಲ್ಲವೂ ಗೊತ್ತಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಶಾಸಕ ರಾಜಶೇಖರ್ ಪಾಟೀಲ್ ತಿಳಿಸಿದ್ದು. ಇಲ್ಲೇ ಇರ್ತೀನಿ, ನನ್ನನ್ನು ಯಾವ ಬಿಜೆಪಿ ನಾಯಕರು ಕೂಡ ಸಂಪರ್ಕಿಸಿಲ್ಲ, ಸಂಪರ್ಕ ಮಾಡಿದರೂ ಕೂಡ ನನಗೆ ಅವ್ರ ಮೇಲೆ ಲವ್ ಇಲ್ಲದ ಕಾರಣ ನಾನು ಅವ್ರ ಜೊತೆಗೆ ಹೋಗಲ್ಲ ಅನ್ನೋದನ್ನ ಬಹಿರಂಗವಾಗಿ ತಿಳಿಸಿದ್ದಾರೆ. ನನಗೆ ಇಲ್ಲಿವರೆಗೆ ನೇರವಾಗಿ ಯಾರು ಕೂಡ ಸಂಪರ್ಕ ಮಾಡಿಲ್ಲ, ಯಾರೇ ಇರ್ಬೋದು, ಇದು ಸುಮ್ನೆ ಅವ್ಯಪವ್ಯ ಮಾಡ್ತಾ ಇದ್ದಾರ. ನಾನು ಬೀದರ್ ಜಿಲ್ಲೆಯಲ್ಲಿ ನಾಲ್ಕನೇ ಸಲ ಗೆದ್ದಿರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಶಾಸಕ, ಶಿಸ್ತಿನಿಂದ ನನಗೆ ಯಾರೂ ಕೂಡ ಭಾರತೀಯ ಜನತಾ ಪಕ್ಷದವರು ಯಾರು ಕೂಡ ಕರೆದಿಲ್ಲ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ, ಅದರಲ್ಲಿ ಯಾವುದೂ ಬದಲಾವಣೆ ಇಲ್ಲ. ಸರಿ, ಅದು ಅವ್ರಿಗೆ ಕೇಳಬೇಕು, ನೀವು ನನ್ನ ಜೊತೆಯಲ್ಲಿ ಮಾತಾಡಿದಾರ ಅಂದ್ರೆ ನೀವೇನು ಹೇಳಿದ್ರೆ ನಾನು ಕೇಳ್ತೀನಿ. ನಾನೇನ್ ಮಾಡ್ತೀನಿ, ನಾನು ಫೋನ್ ಯೂಸ್ ಮಾಡ್ತಕ್ಕಂಥದ್ದು ಫೋನ್ ನಿಮ್ ಕೈಯಲ್ಲಿ ಕೊಡ್ತೀನಿ, ನೀವು ಇದ್ರಲ್ಲಿ ನೋಡಬಹುದು. ಯಾರಾದರೂ ಭಾರತೀಯ ಜನತಾ ಪಕ್ಷದ ನನ್ನ ಜೊತೆ ಸಂಪರ್ಕ ಮಾಡಿದಾರ ಅಂದ್ರೆ ತಾವೇನ್ ಹೇಳ್ತಾರ ಅದು ನಾನು ಕೇಳಕ್ ಸಿಗ್ರಿ. ನಾನು ಕಾಂಗ್ರೆಸ್ ಪಕ್ಷದ ಆರನೇ ಸಲ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಕೂಡ ರಾಜಶೇಖರ್ ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗ್ತಾ ಇದಾರೆ, ಅಭ್ಯರ್ಥಿ ಆಗ್ತಾ ಇದಾರೆ. ನನಗೆ ಈಗಾಗಲೇ ಬಿ ಫಾರ್ಮ್ ಕೂಡ ನನ್ನ ಕೈಯಲ್ಲಿ ಇತ್ತು, ಇದ್ರೂ ಕೂಡ ಹುಮನಾಬಾದ್ ನಿಂದ ರಾಜಶೇಖರ್ ಪಾಟೀಲ್ ಭಾಜಪ ಅಭ್ಯರ್ಥಿ ಆಗ್ತಾರ ಅಂತ ನಿಮ್ ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಬರ್ತಾನೆ ಇತ್ತು. ಬಿಜೆಪಿ ಅವ್ರ ಲವ್ ಜಾಸ್ತಿ ಇರ್ಬೋದು, ಬಟ್ ನನ್ನ ಅವ್ರ ಮೇಲೆ ಲವ್ ಇರ್ಬೇಕಲ್ಲ.